ಪ್ರಶಾಂತ್ ಸಂಬರ್ಗಿಂದ ಮತ್ತೊಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅರೆಸ್ಟ್ ಆಗೋ ಭಯದಿಂದ ಡ್ರಾಮಾ ಶುರು ಮಾಡಿದ್ರ ಮಾತಿನ ಮಲ್ಲಿ. ಅನುಶ್ರೀ ಬಗ್ಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಪ್ರಶಾಂತ್ ಸಂಬರ್ಗಿ. ನಿನ್ನೆ ಕಣ್ಣೀರು, ಇಂದು ಕರೋನಾ ಎಂದು ಡ್ರಾಮಾ ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ಬಂಧನ ಮಾಡುವ ಸಾಧ್ಯತೆ ಹಿನ್ನೆಲೆ ಈ ಡ್ರಾಮಾವನ್ನ ಮಾಡಿದ್ದಾರೆ. ಹೀಗೆಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ ಪ್ರಶಾಂತ್ ಸಂಬರ್ಗಿ. ಡ್ರಾಮಾ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅದು ಅನುಶ್ರೀ ಮತ್ತು ಸಿಸಿಬಿ ಅಧಿಕಾರಿಗಳಿಗೆ ಬಿಟ್ಟ ವಿಚಾರ. ಇದು ವಿಚಾರಣೆ ಹಂತದಲ್ಲಿರುವ ಕಾರಣ ಸಿಸಿಬಿ ಅಧಿಕಾರಿಗಳು ಅದನ್ನ ನೋಡ್ಕೊಳ್ತಾರೆ. ತಪ್ಪು ಮಾಡಿದ್ರೆ ಕಾನೂನಿದೆ, ಕಾನೂನು ಶಿಕ್ಷೆ ಕೊಡುತ್ತೆ. ಅನುಶ್ರೀ ಅವರು ಅದಕ್ಕೆ ವಿಚಾರಣೆಗೆ ಸ್ಪಂದಿಸ್ತಾರೆ. ಈ ಮಧ್ಯೆ ಪ್ರಶಾಂತ್ ಸಂಬರ್ಗಿದ ಏನು, ಪ್ರಶಾಂತ್ ಸಂಬರ್ಗಿಯಿಂದ ಈಗ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅರೆಸ್ಟ್ ಆಗೋ ಭಯದಿಂದ ಡ್ರಾಮಾ ಶುರು ಮಾಡಿದ್ರ ಮಾತಿನ ಮಲ್ಲಿ. ಅನುಶ್ರೀ ಬಗ್ಗೆ ಇಂಡೈರೆಕ್ಟ್ ಆಗಿ ಪ್ರಶಾಂತ್ ಸಂಬರ್ಗಿ ಅವರು ಟಾಂಗ್ ಕೊಟ್ಟಿದ್ದಾರೆ. ನೆನೆ ಕಣ್ಣೀರು, ಇಂದು ಕರೋನಾ ಅಂತ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸಿಸಿಬಿ ಪೊಲೀಸರು ಬಂಧನ ಮಾಡುವ ಸಾಧ್ಯತೆ ಹಿನ್ನೆಲೆ ಈ ಡ್ರಾಮಾ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಸ್ಟೇಟಸ್ ಹಾಕೊಂಡಿದ್ದಾರೆ. ಗೊತ್ತಿಲ್ಲ, ಅವಾಗವಾಗ ಪ್ರಶಾಂತ್ ಸಂಬರ್ಗಿ ಅವರು ಈ ತರ ಹಾಕೊಡ್ತಾ ಇರ್ತಾರೆ. ಜನ ಅದನ್ನ ಬಹಳ ಸೀರಿಯಸ್ ಆಗಿ ಏನು ಪರಿಗಣಿಸಿಲ್ಲ. ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ಈಗ ಪ್ರಶಾಂತ್ ಸಂಬರ್ಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ ಅನುಶ್ರೀ ಬಗ್ಗೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಸಿಸಿಬಿ ಅಧಿಕಾರಿಗಳು ಇದ್ದಾರೆ, ಅನುಶ್ರೀ ವಿಚಾರಣೆಗೆ ಸ್ಪಂದಿಸಬೇಕು, ಕಾನೂನು ಅನ್ನೋದಿದೆ. ಸೊ ಅದೆಲ್ಲವೂ ಕೂಡ ಅಧಿಕಾರಿಗಳು ನೋಡ್ಕೋತಾರೆ. ಈ ಮಧ್ಯೆ ಯಾಕೆ ಪ್ರಶಾಂತ್ ಸಂಬರ್ಗಿ ಈ ತರ ಟಾಂಗ್ ಕೊಡೋದು ಅಂತ? ಎಲ್ಲೋ ಒಂದ್ ಕಡೆ ಪ್ರಚಾರದ ಗೀಳು ಇರ್ಬೋದು, ಅಥವಾ ನಾನು ಸದ್ಯದಲ್ಲಿ ಚಾಲ್ತಿಲಿರ್ಬೇಕು ಅಂತಕ್ಕಂತ ಉಮೇದಿಂದ ಈ ತರ ಮಾಡ್ತಾ ಇದಾರ ಅಂತಕ್ಕಂತ ಅನುಮಾನಗಳು ಮೂಡುತ್ತೆ. ಯಾಕೆಂತಂದ್ರೆ ಪ್ರಾರಂಭದಲ್ಲಿ ಅಂದ್ರೆ ಘಟನೆ ಏನೋ NCB ಅವರು ಯಾವಾಗ ಡ್ರಗ್ಸ್ ಪ್ರಕರಣವನ್ನ ಭೇದಿಸಿದ್ರು, ಈ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನವರ ಕೈವಾಡ ಇದೆ ಅಂತೇಳಿ ಪ್ರಸ್ತಾಪ ಮಾಡಿದ ಕೂಡಲೇ ಬೇಗನೆ ರೆಸ್ಪಾನ್ಸ್ ಮಾಡಿದ್ದು ಪ್ರಶಾಂತ್ ಸಂಬರ್ಗಿ. ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ತಕ್ಕಂಥ ಪ್ರಶಾಂತ್ ಸಂಬರ್ಗಿ ಏನೋ ಅನುಶ್ರೀ ಬಗ್ಗೆ ಮಾತ್ರ ಮಾತನಾಡಿಲ್ಲ, ಸಂಜನಾ ಸೇರಿದಂತೆ ಸ್ಯಾಂಡಲ್ವುಡ್ ನಲ್ಲಿ ಅನೇಕ ಅನೇಕ ಗಣ್ಯರು ಅಥವಾ VVIPಗಳು ಎಲ್ಲರೂ ಈ ಪ್ರಕರಣದಲ್ಲಿ ಇದ್ದಾರೆ ಅಂತಕ್ಕಂಥ ಬಾಂಬ್ ಸ್ಫೋಟ ಮಾಡಿದ್ರು. ಏನೋ ಮಾಹಿತಿಯನ್ನ ಸ್ಫೋಟ ಮಾಡಿದ ನಂತರ ಏನೋ ಡ್ರಗ್ಸ್ ಮಾಫಿಯಾದಲ್ಲಿ ಸ್ಯಾಂಡಲ್ವುಡ್ ನ ಅನೇಕ ಇದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾದ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೊಟ್ಟಿದ್ದಾಗ ನೋಟಿಸ್ಗೆ ಸಂಬಂಧಪಟ್ಟಂಗೆ ಸುತ್ತು ದಾಖಲೆಗಳನ್ನ ಒದಗಿಸುವ ನಿಟ್ಟಲ್ಲಿ ಪ್ರಶಾಂತ್ ಸಂಬರ್ಗಿ ವಿಫಲರಾಗಿದ್ರು. ಇದೀಗ ಏನೋ ಅನುಶ್ರೀ ಹೆಸರು ಅಪಾರ್ಟ್ಮೆಂಟ್ ನಲ್ಲಿ ಮನೆಯಲ್ಲಿ ಡ್ರಗ್ಸ್ ಎಲ್ಲ ಸಿಕ್ಕಿತ್ತು ಅಂತಕ್ಕಂತ ಏನೇ ಊಹಾಪೋಹಗಳು ಇದ್ರು ಆ ಪೊಲೀಸರು ನೋಟಿಸ್ ಕೊಟ್ಟು ಅನುಶ್ರೀಯನ್ನ ವಿಚಾರಣೆಗೆ ಕರೆದಿದ್ದಾರೆ. ಈಗಾಗಲೇ CCB ಮಂಗಳೂರು ಅಲ್ಲಿ ಅನುಶ್ರೀ ವಿಚಾರಣೆ ಎದುರಿಸಿ ವಾಪಸ್ ಆಗಿದ್ದಾರೆ. ನಿನ್ನೆ ಅಥವಾ ಎರಡು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಫೇಸ್ಬುಕ್ ಅಲ್ಲಿ ಮಾತನಾಡ್ತಾ ವಿಡಿಯೋ ಹಾಕೊಂಡು ಅದರಲ್ಲಿ ನಂದೇನು ಪಾತ್ರ ಇಲ್ಲ, ಬರೀ ನೋಟಿಸ್ ಕೊಟ್ಟಿದ್ದಾರೆ, ನಾನು ಅದ್ ನೋಟಿಸ್ ನ ಎದುರಿಸಿದೀನಿ, ವಿಚಾರಣೆಗೆ ಹಾಜರಾಗಿ ಬಂದಿದ್ದೀನಿ, ನಾನೇನು ಅಪರಾಧಿ ಅಲ್ಲ, ಆರೋಪಿತ್ಲಲ್ಲ ಅಂತಕ್ಕಂಥ ಸಮಜಾಯಿಷ ಕೊಡ್ತಾ ಕೊನೆಗೆ ಕಣ್ಣೀರ್ ಹಾಕೊಳ್ಳೋದು ಅಂದ್ರೆ ನೆಮ್ಮದಿ ಹಾಳಾಗಿದೆ, ಇದರಿಂದ ನನ್ನನ್ನ ಆರೋಪಿ ಸ್ಥಾನದಲ್ಲಿ ನೋಡ್ಬೇಡಿ ಅಂತ ಹೇಳಿ ಅಭಿಮಾನಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂತ ಒಂದು ವಿಡಿಯೋ ಹಾಕಿದ್ರು. ಇದೀಗ ಅನುಶ್ರೀ ಕರೋನಾ ಭಯದಲ್ಲೂ ಸಹ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಏನೋ ಸ್ಯಾಂಡಲ್ವುಡ್ ನ ನಟ ನಟಿಯರ್ ಮೇಲೆ ಆರೋಪ ಮಾಡೋದ್ರ ಮೂಲಕ ಅಥವಾ ಈಗಾಗಲೇ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಮೇಲೆ ಆರೋಪ ಮಾಡೋದ್ರ ಮೂಲಕ ಪ್ರಶಾಂತ್ ಸಂಬರ್ಗಿ ಪ್ರಚಾರದ ಗೀಳಿಗೆ ಏನಾದ್ರು ಬಿದ್ದಿದಾರಾ ಅಂತಕ್ಕಂತ ಅನುಮಾನ ಮೂಡುತ್ತೆ. ಏನೋ ದೊಡ್ಡ ದೊಡ್ಡವ್ರದ ಬಗ್ಗೆ ಆರೋಪ ಮಾಡಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ನಾನು ಪ್ರಚಾರದಲ್ಲಿ ಇರ್ತೀನಿ, ಸುದ್ದಿಲಿ ಇರ್ತೀನಿ ಅಂತಕ್ಕಂತ ಉಮೇದೇನಾದ್ರೂ ಇರ್ಬೋದಾ? ಈ ನಿಟ್ಟಿನಲ್ಲಿ ಈಗಾಗಲೇ ಒಂದ್ಸಲ CCB ಪೊಲೀಸರ ನೋಟಿಸ್ಗೆ ವಿಚಾರಣೆಯನ್ನು ಎದುರಿಸಿ ಈಗ ವಾಪಸ್ ಆಗಿರ್ತಕ್ಕಂಥ ಸಂಬರ್ಗಿಗೆ ಮತ್ತೆ ಏನಾದ್ರೂ CCB ಪೊಲೀಸರು ಈ ನಿಟ್ಟಿನಲ್ಲಿ ಮತ್ತೆ ವಿಚಾರಣೆ ಕರೀತಾರ ಅನ್ನೋದು ಕುತೂಹಲ. ಯಾಕೆ ಅಂತಂದ್ರೆ ಪದೇ ಪದೇ ಈ ರೀತಿ ಸಂಜನಾ ಜೊತೆಗೆ ಜಮೀರ್ ಅಹಮದ್ ಮೇಲೆ ಜಮೀರ್ ಅಹಮದ್ FIR ದಾಖಲು ಮಾಡಿದ ಮೇಲೆ ಮಾನನಷ್ಟ ಮೊಕದ್ದಮೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಬಿಟ್ಬಿಟ್ರು. ಆಮೇಲೆ ಏನೋ ಶೇಖ್ ಫೈಜಲ್ ಅಂತೇಳಿ ಜಮೀರ್ ನ ಆಪ್ತ ಆಗಿರ್ತಕ್ಕಂಥ
ಆ ಶೇಖ್ ಫೈಜಲ್ ಆತನ ವಿಚಾರಣೆಗೆ ಒಳಪಡಿಸಿದಾಗ ಜಮೀರ್ ಆಕ್ರಮಗಳೆಲ್ಲ ಬಯಲಾಗ್ತವೆ ಅಂತ ಹೇಳಿ ಅವರ ಮೇಲೂ ಆರೋಪ ಮಾಡಿದ್ರು. ಯಾವಾಗ ಜಮೀರ್ ದೋಸ್ತಿ ಬರ್ತಾರೆ, ಜಮೀರ್ ಬಿಟ್ಬಿಟ್ಟು ಇದೀಗ ಪ್ರಶಾಂತ್ ಸಂಬರಿಗೆಯ ಪ್ರಚಾರದ ಗೀಳು ಬೇರೆ ಕಡೆ ಹರಿದಾಡ್ತಾ ಇದೆ. ಸುರೇಶ್ ಬಾಬು, ಎಲ್ಲೋ ಒಂದ್ ಕಡೆ ಅವರು ತುಂಬಾ ಎಜುಕೇಟೆಡ್ ಪರ್ಸನ್, ಎಲ್ರಿಗೂ ಒಂದು ರೆಸ್ಪೆಕ್ಟ್ ಇದೆ. ಈ ತರ ಸುಮ್ ಸುಮ್ನೆ ಪೋಸ್ಟ್ಗಳು ಹಾಕೊಂಡು ಪ್ರಚಾರದ ಗೀಳಿಗೆ ಬೀಳೋದು ಇದೆಲ್ಲ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಜನ ಅವ್ರ ಬಗ್ಗೆ ಗೌರವವನ್ನ ಕಳ್ಕೊಳ್ಳುವಂತ ದಿನಗಳು ಬಹಳ ಹತ್ತಿರವಾಗಿದೆ ಒಂದು. ಎರಡನೇದು, ಅನುಶ್ರೀ ಅವರು ತಪ್ಪು ಮಾಡಿದಾರೋ ಇಲ್ವೋ ಅದೆಲ್ಲವೂ ಕೂಡ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ, ಕಾನೂನು ಇದೆ, ಕಾನೂನು ಕ್ರಮ ಕೈಗೊಳ್ತಾರೆ. ಎಲ್ಲೋ ಒಂದ್ ಕಡೆ ಈ ರೀತಿ ಪೋಸ್ಟ್ ಹಾಕೋದ್ರಿಂದ ಅದೇನೇ ಆಗಿರ್ಲಿ ಒಂದು ಹೆಣ್ಮಗಳಿಗೆ ಈ ಸಂದರ್ಭದಲ್ಲಿ ಡಿಪ್ರೆಷನ್ಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ನಾವು ಸೈಕಾಲಜಿ ಆಸ್ಪೆಕ್ಟ್ ಇಂದ ನೋಡೋದಾದ್ರೆ. ಆ ರೀತಿ ಮಾಡ್ದಿರೋ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಸುಮ್ಮನೆ ದಯವಿಟ್ಟು ಅವ್ರ ಪಾಡವ್ರು ಇರಬೇಕು, ಸೊ ದಟ್ ಅಧಿಕಾರಿಗಳು ವಿಚಾರಣೆ ನಡೆಸೋರ್ಗೂ ಈಸಿ ಆಗುತ್ತೆ. ಮುಂದೊಂದು ದಿನ ಏನಾದರೂ ಅವ್ರಿಗೆ ತುಂಬ ಬೇಜಾರಾದಂಥ ಸಂದರ್ಭದಲ್ಲಿ ಇವರು ಅದಕ್ಕೆ ಕಾರಣ ಆಗ್ತಾರೆ ಅಲ್ವಾ? ಖಂಡಿತ, ಈಗ ಮಾನಸಿಕವಾಗಿ ಕಿರುಕುಳ ಅಥವಾ ಹಿಂಸೆ ಕೊಟ್ಟಾಗ ಅವ್ರ ಆತ್ಮಹತ್ಯೆಗೂ ಪ್ರಚೋದನೆ ಮಾಡ್ದಂಗಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಶಾಂತ್ ಸಂಬರ್ಗಿ ವಕೀಲರಾಗಿರೋದ್ರಿಂದ, ಸಾಮಾಜಿಕ ಕಾರ್ಯಕರ್ತ ಆಗಿರೋದ್ರಿಂದ ಸಮಾಜದಲ್ಲಿ ಆಗ್ತಾ ಇರತಕ್ಕಂತ ಆಗುಹೋಗುಗಳ ಬಗ್ಗೆ ಸ್ವಲ್ಪ ಕಳಕಳಿ ಮತ್ತು ಕಾಳಜಿನೂ ಇರಬೇಕಾಗುತ್ತೆ. ಒಂದು ಹೆಣ್ಣಿನ ಬಗ್ಗೆ ನಾವು ಆರೋಪ ಮಾಡಿದ ಮುಂಚೆ ಆರೋಪವನ್ನು ಸಾಬೀತುಪಡಿಸತಕ್ಕಂಥ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಏನಿದೆ ಅನ್ನೋದು ವಕೀಲರಾಗಿ ಅವ್ರಿಗೆ ಗೊತ್ತಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಈಗಾಗಲೇ ವಿನಾಕಾರಣ ನನ್ನ ತೇಜೋವಧೆ ಮಾಡ್ತಾ ಇದ್ರೆ, ನನ್ನ ರಾಜಕೀಯ ಜೀವನಕ್ಕೆ ಏನೋ ಅಡ್ಡಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾನೆ, FIR ಕೂಡ ದಾಖಲಾಗಿದೆ. ಈ ನಿಟ್ಟಿನಲ್ಲಿ ವಕೀಲರಾಗಿರ್ತಕ್ಕಂತ ಪ್ರಶಾಂತ್ ಸಂಬರ್ಗಿ ಇವೆಲ್ಲ ಏನೋ ಆಗುಹೋಗಲು ಬೇಕಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಈಗಾಗಲೇ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ವಿನಾಕಾರಣ ಅನುಶ್ರೀ ಅವರು ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕೊಂಡು ಡ್ರಾಮಾ ಮಾಡಿದ್ರು. ಇದೀಗ ಕರೋನಾ ರೋಗ ಬಂದ್ಬಿಟ್ರೆ ಹತ್ರ ಬರಬಾರ್ದು ಅನ್ನೋ ಕಾರಣಕ್ಕೆ ಬಚಾವ್ ಆಗ್ಲಿಕ್ಕೆ ಈ ತರ ಮಾಡ್ತಾ ಇದಾರೆ ಅಂತೇಳಿ ಅದನ್ನೆಲ್ಲ ಪೊಲೀಸ್ ನಿದ್ರೆ ತನಿಖೆ ಇದೆ, ತನಿಖಾ ತಂಡಗಳು ಆ ಕೆಲಸ ಮಾಡ್ಕೊಳ್ಳುತ್ತೆ. ಆ ಉಮೇದು ಇವ್ರಿಗೆ ಏನು ಅಂತಕ್ಕಂಥ ಪ್ರಶ್ನೆ. ಈಗಾಗ್ಲೇ ಒಂದ್ಸಲ ಏನೋ ಕೆನ್ನೆ ಗೊಡಿಸ್ಕೊಳ್ಳೋ ರೀತಿಲಿ ಅಂದ್ರೆ ನನ್ನ ಹತ್ರ ಸ್ಫೋಟಕ ಮಾಹಿತಿ ಇದೆ, ಸಾಕ್ಷ್ಯಾಧಾರಗಳಿದೆ, ಇಡೀ ರಾಜ್ಯವೇ ಸ್ಫೋಟ ಆಗ್ಬಿಡುತ್ತೆ ಅನ್ನೋ ತರದಲ್ಲಿ ಸಿಸಿಬಿ ಕಚೇರಿಗೆ ಬಂದ್ರು. ಅಲ್ಲಿ ತುಸ್ಪಟಾಕಿ ಆಯ್ತು ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟ ಹೇಳಿಕೆಯನ್ನ ಪುಷ್ಟೀಕರಿಸೋ ರೀತಿಲಿ ಅವ್ರ ಹತ್ರ ಯಾವುದೇ ರೀತಿಯಾದ ದಾಖಲೆಗಳಿರ್ಲಿಲ್ಲ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರತಕ್ಕಂಥ ಫೋಟೋಸ್ನ ಕೆಲವು ದಾಖಲೆಗಳನ್ನ ಪ್ರಶಾಂತ್ ಸಂಬರ್ಗಿ ಕೊಟ್ಟರು ಬಿಟ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಸಿದ್ಧಾಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಶಾಂತ್ ಸಂಬರ್ಗಿ ಅಲ್ಲಿವರೆಗೂ ಪಡ್ಕೊಂಡಿರ್ತಕ್ಕಂಥ ಪ್ರಚಾರ ಏಕದಮ್ ಅಲ್ಲಿ ಬಿದ್ದೋಯ್ತು. ಈ ಎಲ್ಲ ಆಯಾಮಗಳಲ್ಲೂ ಸಹ ಈಗ ಪ್ರಶಾಂತ್ ಸಂಬರ್ಗಿ ಏನೋ ಮೆಸೇಜು ಈಗ ಅನುಶ್ರೀಗೆ ಕಂಟಕ ಆಗುತ್ತಾ ಅಥವಾ ಅನುಶ್ರೀ ಮೇಲೆ ಮಾಡಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಮತ್ತೆ ಏನಾದ್ರೂ ಅನುಶ್ರೀ ಪ್ರಶಾಂತ್ ಸಂಬರ್ಗಿ ವಿರುದ್ಧ ದೂರು ಕೊಡ್ಲಿಕ್ಕೆ ಮುಂದಾಗ್ತಾರಾ, ಇವೆಲ್ಲ ಸದ್ಯದಲ್ಲೇ ತಿಳಿಯಲಿದೆ ದಿವ್ಯಾ. ಓಕೆ ಸುರೇಶ್ ಬಾಬು, ಧನ್ಯವಾದಗಳು ತಮ್ಮ ಮಾಹಿತಿ.